ಶಾಲೆಯಲ್ಲಿ ಮಗುವಿಗೆ ಕೋಳಿ ಕಚ್ಚಿದೆ ಹಾಗಾಗಿ ಅಪೋಷಕರು ಬಂದು ಆ ಶಾಲೆಗೆ ಬೀಗವನ್ನ ಜಡಿದಿದ್ದಾರೆ ಚಾಮರಾಜನಗರದಲ್ಲಿ ನಡೆದಿರುವಂತ ಘಟನೆ ಇದು ಶಾಲೆಯಲ್ಲಿ ಮಗುವಿಗೆ ಕೋಳಿ ಕುಕ್ಕಿದೆ ಅಂದ್ರೆ ಆ ಕೋಳಿ ಕಚ್ಚಿದೆ ಮಗುವಿಗೆ ಸೊ ಪಾಲಕರು ಬಂದು ಆ ಶಾಲೆಗೆ ಬೀಗವನ್ನ ಜಡಿದಿದ್ದಾರೆ ಸೊ ಚಾಮರಾಜನಗರದ ಹನೂರು ತಾಲೂಕಿನ ಪೆದ್ದನಪಾಳೆ ಎಂಬಲ್ಲಿ ಆಗಿರುವಂತ ಘಟನೆ ಇದು ಸೊ 1ನೇ ತರಗತಿ ಬಾಲಕಿಗೆ ಆ ಕೋಳಿ ಕಚ್ಚಿ ಗಾಯಗೊಳಿಸಿದ್ದಕ್ಕೆ ಆ ಪಾಲಕರು ಗರಂ ಆಗಿದ್ದಾರೆ ಸೊ ಶಾಲೆಗೆ ಬೀಗವನ್ನ ಜಡಿದು ಮಕ್ಕಳು ಮನೆಗೆ ಕರೆದೊಯ್ದು ಪಾಲಕರು ಆ ಬೀಗವನ್ನ ಹಾಕಿದ್ದಾರೆ ಯಾರು ಕೂಡ ಇಲ್ಲಿ ಬರಬಾರದು ಅಂತ ಹೇಳಿ ಈ ರೀತಿಯಾಗಿ ಸಮಸ್ಯೆ ಇದೆ ಅಂತ ಶಿಕ್ಷಣ ಇಲಾಖೆ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಪಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಲೆಯಲ್ಲಿ ಮಗುವಿಗೆ ಕೋಳಿ ಕುಕ್ಕಿರುವಂತ ಹಿನ್ನೆಲೆಯಲ್ಲಿ ಸೋ ಪಾಲಕರು ಬಂದು ಆ ಶಾಲೆಗೆ ಬೀಗವನ್ನ ಜಡಿದಿದ್ದಾರೆ ಕಾರಣ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಅಂತ ಶಾಲೆಗೆ ಯಾವುದೇ ರೀತಿಯಾದ ಸೂಕ್ತ ವ್ಯವಸ್ಥೆ ಇಲ್ಲದೆ ಕೋಳಿಯೊಂದು ಬಾಲಕಿಯನ್ನ ಕುಕ್ಕಿರುವಂತ ಘಟನೆ ಇದು ಅನೂರು ತಾಲೂಕಿನ ಬೆದ್ದನಪಾಳೆ ಎಂಬ ಗ್ರಾಮದಲ್ಲಿ ನಡೆದಿದ್ದು ಪಾಲಕರು ಆಕ್ರೋಶಗೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಸೋ ಗುರುವಾರ ನಡೆದಿರುವಂತ ಘಟನೆ ಇದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಂದ್ರ ಈಗ ಪಾಲಕರು ಬಂದು ಆ ಶಾಲೆಗೆ ಬೀಗವನ್ನ ಜಡಿದಿದ್ದಾರೆ ಸೋ ಯಾಕೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ವಾ ಏನು ಅಂತ ಹೇಳಿ ಏನು ಹೇಳ್ತಿದ್ದಾರೆ ಪೋಷಕರು ಹೌದು ಹೇಮ್ ಕುಮಾರ್ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳ ಅವ್ಯವಸ್ಥೆ ಹೇಗಿದೆ ಎಂಬುದಕ್ಕೆ ಹನೂರು ತಾಲೂಕಿನ ಪೆದ್ದನಪಾಳ್ಯ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ನಿದರ್ಶನವಾಗಿದೆ ಅಂತಾನೆ ಹೇಳಬಹುದಾಗಿದೆ ಬುಧವಾರ ಹನೂರು ತಾಲೂಕಿನ ಪೆದ್ದನಪಾಳ್ಯ ಶಾಲೆಗೆ ಕೋಳಿಗಳ ಹಿಂಡೊಂದು ನುಗ್ಗಿದೆ ಅದರ ನುಗ್ಗಿದಂತ ಪರಿಣಾಮ ಒಂದನೇ ತರಗತಿಯ ಬಾಲಕಿಗೆ ಅದು ಕುಕ್ಕಿದೆ ಇದರಿಂದ ರೊಚ್ಚಿಗಿದಂತಹ ಪಾಲಕರು ಬುಧವಾರವೇ ಎಲ್ಲಾ ಮಕ್ಕಳನ್ನು ಕೂಡ ತಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಜೊತೆಗೆ ಶಾಲೆಗೂ ಕೂಡ ಬೀಗ ಹಾಕಿದ್ದಾರೆ ಇಂದು ಕೂಡ ಅವರು ಶಾಲೆಗೆ ಮಕ್ಕಳನ್ನ ಕಳುಹಿಸಿದೆ ಶಾಲೆ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಶಾಲೆಯ ಏನ್ ಜಾಗ ಇದೆ ಅದರಲ್ಲಿ ಕೆಲ ಖಾಸಗಿ ವ್ಯಕ್ತಿಗಳು ಅಲ್ಲಿ ದನ ಕರುಗಳನ್ನ ಕಟ್ತಾ ಇರೋದು ಜೊತೆಗೆ ಕೋಳಿಯನ್ನು ಕೂಡ ಮೇಲು ಬಿಡ್ತಾ ಇರೋದ್ರಿಂದ ಈ ಎಲ್ಲಾ ಅವಾಂತರಕ್ಕೆ ಕಾರಣ ಆಗಿದೆ ಜೊತೆಗೆ ಅಲ್ಲಿ ಕಟ್ತಾ ಇರತಕ್ಕಂತ ಖಾಸಗಿ ವ್ಯಕ್ತಿಗಳು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದಾರಂತೆ ಅವರು ಇದು ನಮ್ಮ ಜಾಗ ಅಂತ ಆದ್ರೆ ಶಾಲಾ ಏನ ಇಲಾಖೆ ಇದೆ ಅದು ನಮ್ಮ ಜಾಗ ಅಂತ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಈ ಈ ವಾದ ಪ್ರತಿವಾದಕ್ಕೆ ಮಕ್ಕಳಿಗೆ ಒಂದು ಪಾಠ ಪ್ರವಚನ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಬಾಲಕಿಗೂ ಕೂಡ ಗಾಯಗಳಾಗಿದೆ ಇದರಿಂದ ಅಸಮಾಧಾನಗೊಂಡಂತ ಪಾಲಕರು ನಮ್ಮ ಮಕ್ಕಳಿಗೆ ಸೂಕ್ತವಾದಂತ ವ್ಯವಸ್ಥೆಯನ್ನ ಕೊಡಬೇಕು ಜೊತೆಗೆ ಸೂಕ್ತವಾದ ಭದ್ರತೆಯನ್ನ ಕೊಡಬೇಕು ಇಂದು ಕೋಳಿ ಕಚ್ಚಿದೆ ಮುಂದಿನ ದಿನಗಳಲ್ಲಿ ಬೇರೆ ಹಸು ಆಗಿರ್ಬೋದು ಅಥವಾ ಜಾನುವಾರುಗಳಾಗಿರ್ಬೋದು ಬಂದು ನಮ್ಮ ಮಕ್ಕಳನ್ನ ಗಾಯಗೊಳಿಸ್ಬೋದು ಆದ ಕಾರಣದಿಂದ ಯಾವುದೇ ಕಾರಣಕ್ಕೂ ಕೂಡ ಶಾಲಾವರಣದಲ್ಲಿ ಜಾನುವಾರುಗಳನ್ನ ಕಟ್ಟೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಒತ್ತಾಯಿಸ್ತಾ ಇದ್ದಾರೆ ಸ್ಥಳಕ್ಕೆ ಸದ್ಯ ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗೂ ಕೂಡ ಭೇಟಿ ಕೊಟ್ಟು ಮನೆ ಒಲಿಸುವಂತ ಪ್ರಯತ್ನ ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ಎರಡು ದಿವಸದಿಂದ ಶಾಲೆಗೆ ಬೀಗ ಹಾಕಿದ್ದಾರೆ ಹೇಮಕುಮಾರ್ ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ